नमस्ते फ्रेंड्स, वेलकम टू अवर चैनल अम्मू व्लॉग इन मैसूर। निम्मेल्लरिगू मत्तोम्मे नन्न चैनल्गे स्वागत हेळ्ता नानु निम्म के सरिता महेश मातड्ता इरोदु। स्नेहितरे, नानु इदु बुधवार माडिरुवंत वीडियो, नानु बुधवारने आदष्टु सायंकाल अंदरे रात्रि आदरू कूड अपलोड माड्तीनि। तुंबा ओंदु ओळ्ळेय माहिति ओंदिगे निम्म मुंदे बंदिदीनि। अमावास्ये दिनदंदु ಏನನ್ನು ಮಾಡಬಹುದು ಏನನ್ನು ಮಾಡಬಾರದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಆದ್ರಿಂದ ಗುರುವಾರ ಅಮಾವಾಸ್ಯೆ ಇದೆ, ಅದಕ್ಕೂ ಮುಂಚಿತವಾಗಿ ವಿಡಿಯೋನ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಬುಧವಾರ ಸಂಜೆ ಎಷ್ಟೇ ಟೈಮ್ ಆದರೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ। ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಮತ್ತೆ ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ಬಂದಿದ್ದೀರೋ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಜೊತೆಗೆ ಪಕ್ಕದಲ್ಲೇ ಬರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ। ನನ್ನ ಚಾನೆಲ್ ಅಲ್ಲಿ ಆದಷ್ಟು ಆಚಾರ ವಿಚಾರಗಳು ಆಧ್ಯಾತ್ಮಿಕ ವಿಚಾರಧಾರೆಗಳು ಹಾಗೆ ನನ್ನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರು ರಾಘವೇಂದ್ರ ಗುರುಗಳ ಒಂದಿಷ್ಟು ತಿಳಿದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತರುವ ಒಂದು ಚಾನೆಲ್ ಅಂತ ನೀವು ಅನ್ಕೋಬಹುದು। ಆದ್ದರಿಂದ ಹೆಚ್ಚು ಹೆಚ್ಚು ಶೇರ್ ಮಾಡಿ ಆದಷ್ಟು ವಿಡಿಯೋಗಳನ್ನ ಅಂತ ನಿಮ್ಮಲ್ಲಿ ನಾನು ವಿನಂತಿಸ್ತಾ ನನ್ನ ಮಾತು ಮುಂದುವರಿಸ್ತೀನಿ। ಸ್ನೇಹಿತರೆ, ನಾಳೆ ಗುರುವಾರ ಅಮಾವಾಸ್ಯೆ ಇದೆ, ಸೂರ್ಯಗ್ರಹಣ ಇಲ್ಲ, ಭಾರತಕ್ಕೆ ಅಗೋಚರ। ಆದ್ದರಿಂದ ಗ್ರಹಣ ಸೂತಕ ಇಲ್ಲದೇ ಇರುವುದರಿಂದ ಪಾಲನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ। ಸ್ನೇಹಿತರೆ, ನಾನು ಅಮಾವಾಸ್ಯೆ ದಿನ ಏನನ್ನು ಮಾಡಬೇಕು ಯಾವ ಕೆಲಸಗಳನ್ನ ಮಾಡಬಾರದು ಅಂತ ಹೇಳ್ತಾ ಹೋಗ್ತೀನಿ, ಮಾಡುವಂತದ್ದನ್ನ ನಾನು ಹೇಳ್ತಾ ಹೋಗ್ತೀನಿ। ಸ್ನೇಹಿತರೆ, ಅಮಾವಾಸ್ಯೆ ದಿನ ಆದಷ್ಟು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಎದ್ದೇಳುವ ಅಭ್ಯಾಸವನ್ನು ನಾವು ರೂಢಿ ಮಾಡ್ಕೋಬೇಕು। ಅಮಾವಾಸ್ಯೆ ಅಂದರೆ ಬೆಳಗ್ಗೆ ಒಂದು 5-6 ಗಂಟೆ ಒಳಗೆ ಎದ್ದು ಸ್ನಾನಾದಿ ಕಾರ್ಯಗಳನ್ನು ನಾವು ಮುಗಿಸ್ಕೋಬೇಕು। ಅಂದರೆ ಸ್ನೇಹಿತರೆ, ತಲೆಗೆ ಸ್ನಾನ ಮಾಡಬೇಕಾಗುತ್ತೆ। ತಲೆಗೆ ಸ್ನಾನ ಮಾಡಬೇಕು ಅಂದ ತಕ್ಷಣ ಅಮಾವಾಸ್ಯೆ ದಿನ ಯಾವ ರೀತಿ ನಾವು ತಲೆಗೆ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ, ಶಾಂಪು ಮತ್ತೊಂದು ಸಿಗೇಕಾಯಿ ಈ ಥರ ಯಾವುದನ್ನು ಉಪಯೋಗಿಸ್ತಾನೆ ಹಾಗೆ ನೀವು ನೀರನ್ನು ತಲೆ ಮೇಲೆ ಹಾಕಿ ಸ್ನಾನ ಮಾಡ್ಕೊಂಬರಬೇಕಾಗುತ್ತೆ। ಅಂದರೆ ಹಾಗೆ ತೊಳ್ಕೊಂಡು ಕೂದಲನ್ನು ಹಾಗೆ ತೊಳ್ಕೊಂಡು ನೀವು ತಲೆ ಮೇಲೆ ಒಂದೆರಡು ಜಗ್ಗಷ್ಟು ನೀರು ಹಾಕಿ ಸಂಪೂರ್ಣವಾಗಿ ಸ್ನಾನ ಮುಗಿಸ್ಕೊಂಡು ಬರಬೇಕಾಗುತ್ತೆ। ಇನ್ನು ಸ್ನೇಹಿತರೆ, ಮಾಡಲೇಬಾರದಾದ ಕೆಲಸಗಳು ಅಂದರೆ, ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಟೈಮು ಮಲಗಬೇಡಿ। ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಮಲಗುವಂಥ ಅಭ್ಯಾಸ ಮಧ್ಯಾಹ್ನ ಟೈಮು, ಅಮಾವಾಸ್ಯೆ ದಿನ ಅಂತೂ ಯಾರೂ ಕೂಡ ಮಧ್ಯಾಹ್ನ ಟೈಮು ಮಲಗಬಾರ್ದು। ಅಮಾವಾಸ್ಯೆ ಶುರುವಾಗುವ ಸಮಯ ಅಂದರೆ ಬೆಳಗ್ಗೆ 5-6 ಗಂಟೆ ಬೇಗ ಎದ್ದೇಳಬೇಕು। ಇನ್ನು ಸಾಯಂಕಾಲನೂ ಅಷ್ಟೇ, 5-6 ಗಂಟೆ ಸಮಯದಲ್ಲಾದರೂ ಕೂಡ ಮಲಗಕ್ಕೆ ನಿದ್ರೆ ಮಾಡೋದಕ್ಕೆ ಹೋಗಬಾರ್ದು, ಮಧ್ಯಾಹ್ನನೂ ಕೂಡ ಮಲಗಬಾರ್ದು। ಕೆಲವು ದಿನ ಈ ಅಮಾವಾಸ್ಯೆ ಅಂತ ಹೇಳಿದ್ರೆ ಒಂದು ಶಕ್ತಿ, ಅಮಾವಾಸ್ಯೆ ದಿನ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುವಂಥ ದಿನ, ಆದ್ದರಿಂದ ಆ ದಿನ ನಾವು ಆಧ್ಯಾತ್ಮಿಕವಾಗಿ ತೊಡಗಿಕೊಂಡು ನಮಗೆ ಬರುವಂಥ ಕಷ್ಟಗಳನ್ನ ನಾವು ಬರದ ಹಾಗೆ ನಾವು ಒಂದಿಷ್ಟು ಪದ್ಧತಿಗಳಿಂದ ನಾವು ಅದನ್ನು ರೆಡಿ ಮಾಡ್ಕೋಬಹುದು। ಹೇಳಿದೆ ನೋಡಿ, ಬೆಳಗ್ಗೆ ಬೇಗ ಎದ್ದೇಳಿ, ತಲೆಗೆ ಸ್ನಾನ ಮಾಡಿ, ಮಧ್ಯಾಹ್ನ ಟೈಮು ಯಾವುದೇ ಕಾರಣಕ್ಕೂ ಮಲಗೋದಿಕ್ಕೆ ಹೋಗಬೇಡಿ, ಸಾಯಂಕಾಲನೂ 5-6 ಗಂಟೆ ಸಮಯದಲ್ಲಾದ್ರೂ ಕೆಲವರು ಮುಸಂಜೆಯಲ್ಲಿ ಏನೋ ಅಲ್ಲ ಅಂತ ಏನೋ ಮಲಗಿಬಿಡ್ತಾರೆ ಹೋಗಿ ಅಂಥವ್ರೇನಾದರೂ ಆ ರೂಢಿ ಇದ್ದರೆ ಅಮಾವಾಸ್ಯೆ ದಿನ ಆದಷ್ಟು ಮಲಗೋದಿಕ್ಕೆ ಹೋಗಬೇಡಿ। ಇನ್ನು ಸ್ನೇಹಿತರೆ, ಅಮಾವಾಸ್ಯೆ ದಿನ ಉಗುರು ಕಟ್ ಮಾಡೋದಾಗಲಿ, ಕೂದಲನ್ನು ಕಟ್ ಮಾಡೋದಾಗಲಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ। ಇನ್ನು ಸ್ನೇಹಿತರೆ, ಹೇಳಿದಾಗೆ ಉಗುರು ಕಟ್ ಮಾಡೋದಕ್ಕಾಗಲಿ, ಹೇರ್ ಕಟ್ ಮಾಡೋದಕ್ಕಾಗಲಿ ಅಮಾವಾಸ್ಯೆ ದಿನ ನೀವು ಬಿಲ್ಕುಲ್ ಮಾಡಲೇಬೇಡಿ। ಇನ್ನು ಸ್ನೇಹಿತರೆ, ಅಮಾವಾಸ್ಯೆ ದಿನ ರಾತ್ರಿ ಹೊತ್ತು ಊಟನ ಮಾಡಬಾರ್ದು। ನೀವೇನು ಅಮಾವಾಸ್ಯೆ ದಿನ ಮಧ್ಯಾಹ್ನ ನಾವು ಭೋಜನ ಮಾಡ್ತೀವೋ ರಾತ್ರಿ ಹೊತ್ತು ಊಟ ಮಾಡಬಾರ್ದು।
ಊಟ ಅಂದ ತಕ್ಷಣ ಎಲ್ಲರೂ ಹಾಗೆ ಹಸ್ಕೊಂಡು ಮಲಗೋದಂತೂ ಆಗಲ್ಲ ಅಲ್ವಾ. ಉಪಾಹಾರನ ನಾವು ಸೇವಿಸಬಹುದು, ಲಘು ಉಪಾಹಾರನ ನೀವು ಸೇವಿಸಿ ರಾತ್ರಿ ಹೊತ್ತು ಊಟನ ಅಮಾವಾಸ್ಯೆ ದಿನ ಮಾಡಬೇಡಿ. ಇದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಒಂದು ವಿಷಯಗಳು. ಆದ್ದರಿಂದ ರಾತ್ರಿ ಹೊತ್ತು ಆದಷ್ಟು, ಮಧ್ಯಾಹ್ನ ಊಟ ಮಾಡಿರ್ತೀವಿ ರಾತ್ರಿ ಹೊತ್ತು ಹಾಗೆ ಮಲಗೋದಿಕ್ಕಾಗಲ್ಲ, ಆದ್ದರಿಂದ ತಿಂಡಿಗಳನ್ನ ಏನಾದರೂ ನೀವು ಲಘುವಾಗಿ ತಿಂದು ಮಲಗಬಹುದು. ಇನ್ನು ಸ್ನೇಹಿತರೆ, ಮಾಡಲೇಬೇಕಾದದ್ದು ಅಂದರೆ ಲಕ್ಷ್ಮಿಯನ್ನು, ಮಹಾಲಕ್ಷ್ಮಿಯನ್ನು ಗುರುವಾರದಂದು, ಅಂದರೆ ಗುರುವಾರ ನಾಳೆ ಬಂದು ಅಮಾವಾಸ್ಯೆ ಬಂದಿದೆ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಅಮಾವಾಸ್ಯೆ ದಿನ ತುಂಬಾ ಮನೆಗೆ ಒಂದು ಎನರ್ಜಿ ಬರುತ್ತೆ. ಅಂದು ಅಮಾವಾಸ್ಯೆ ದಿನ ನೀರಿಗೆ ಉಪ್ಪನ್ನು ಹಾಕ್ಕೊಂಡು ನೀವು ಮನೆಯೆಲ್ಲ ಒರೆಸ್ಕೊಂಡು ಬಂದು ಆ ನೀರನ್ನು ನೀವು ಹೊರಗೆ ಚೆಲ್ಲಿ ಲಕ್ಷ್ಮಿಯನ್ನು ಆರಾಧಿಸಿ ಲಕ್ಷ್ಮಿಗೆ ಇಷ್ಟವಾದ ಒಂದಿಷ್ಟು ನೈವೇದ್ಯಗಳನ್ನು ಮಾಡಿ ಯಾರ ಮನೆಯಲ್ಲಿ ಅಮಾವಾಸ್ಯೆ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಾರೋ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸದಾ ನೆಲೆಸಿರುತ್ತೆ. ಇದನ್ನು ರೂಢಿ ಮಾಡ್ಕೊಳ್ಳಿ. ಜೊತೆಗೆ ಹಿರಿಯರಿಗೆ ಆರೋಗ್ಯವನ್ನು ಬಿಡುವ ಏನಾದರೂ ಅಭ್ಯಾಸ ಇದ್ದರೆ ತುಂಬಾ ಒಳ್ಳೆಯದು. ದಕ್ಷಿಣಕ್ಕೆ ಮುಖ ಮಾಡಿ ನಮ್ಮ ಹಗಲಿದಂಥ ಹಿರಿಯರನ್ನು ನಾವು ನೆನಪು ಮಾಡಿಕೊಂಡು ಕೈಯಲ್ಲಿ ಒಂದು ಚೊಂಬಲ್ಲಿ ನೀರು ಹಿಡಿದು ಎಳ್ಳಿನ ಸಮೇತ ನೀವು ಆರೋಗ್ಯ ಏನಾದರೂ ಬಿಟ್ಟರೆ ತುಂಬಾ ಮನೆಗೆ ಅಭಿವೃದ್ಧಿ ಆಗುತ್ತೆ. ಉತ್ತರೆ ಅಭಿವೃದ್ಧಿ ನಮ್ಮ ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಮಾಡಿ. ಜೊತೆಗೆ ಅಮಾವಾಸ್ಯೆ ದಿನ ಇನ್ನೊಂದು ಹೇಳಬೇಕು ಅಂದರೆ, ಅಮಾವಾಸ್ಯೆ ದಿನ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಶುರು ಮಾಡಬಾರ್ದು. ಹಾಗೆ ಕೂಡ ಯಾವ ಕೆಲಸನ ನಾವು ಪ್ರಾರಂಭಿಸಿ ಕೆಲಸ ಮಾಡ್ತಾ ಇರ್ತೀವೋ ಅಮಾವಾಸ್ಯೆ ದಿನ ನಿಲ್ಲಿಸಬಾರ್ದು. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಶುಭ ಕಾರ್ಯನ ಶುರು ಮಾಡೋದನ್ನು ಅಮಾವಾಸ್ಯೆ ದಿನ ಮಾಡಲಿಕ್ಕೆ ಹೋಗಬಾರ್ದು. ಶುರು ಮಾಡಿದಂತಹ ಕೆಲಸನ ಅಮಾವಾಸ್ಯೆ ದಿನ ನಿಲ್ಲಿಸೋದಕ್ಕೆ ಹೋಗಬಾರ್ದು. ಮತ್ತು ಈ ಕೆಲವು ಯಾವುದು ಮಾಡಬಾರ್ದು ಅಂತ ಹೇಳ್ತೀವೋ ಅವನ್ನ ನಾವು ಮಾಡಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ದಾರಿದ್ರ್ಯತನ ನಮ್ಮ ಮನೆಗೆ ಆವರಿಸುತ್ತೆ. ಹೇರ್ ಕಟ್ ಮಾಡೋದಾಗಲಿ, ಉಗುರು ಕಟ್ ಮಾಡೋದಾಗಲಿ, ಮತ್ತು ಮಧ್ಯಾಹ್ನ ಟೈಮು ಮಲಗೋದಾಗಲಿ, ನಿದ್ರೆ ಅಮಾವಾಸ್ಯೆ ದಿನ ನಿದ್ರೆ ಮಧ್ಯಾಹ್ನ ಟೈಮು ನಿದ್ರೆ ಮಾಡೋದಾಗಲಿ, ಇಂತಹವುಗಳನ್ನ ನಾವು ಮಾಡಿದಾಗ ಆಗುವಂಥ ಅನಾಹುತಗಳು ಏನಪ್ಪ ಅಂದರೆ ಮನೆಗೆ ದಾರಿದ್ರ್ಯತನ ಆವರಿಸುತ್ತೆ. ಅನಾರೋಗ್ಯ ಪೀಡಿತರಾಗ್ತೀವಿ. ತುಂಬ ಮನುಷ್ಯನಿಗೆ ಆರೋಗ್ಯನೇ ಮುಖ್ಯ ಅಲ್ವಾ, ಆರೋಗ್ಯ ಕೆಡುತ್ತೆ. ಆದ್ದರಿಂದ ಕೆಲವುಗಳನ್ನ ನಾವು ಬಿಡಬೇಕಾಗುತ್ತೆ, ಕೆಲವುಗಳನ್ನಂತೂ ತಪ್ಪದೇ ನಾವು ಮಾಡಬೇಕಾಗುತ್ತೆ. ಜೊತೆಗೆ ಇದರ ಜೊತೆಗೆ ಮುಖ್ಯವಾಗಿ ಸ್ನೇಹಿತರೆ, ಅಮಾವಾಸ್ಯೆ ದಿನ ದಾನ ಧರ್ಮಗಳನ್ನ ಮಾಡಿ ನಮ್ಮ ಶಕ್ತಿ ಅನುಸಾರವಾಗಿ ಬಡವರಿಗೆ, ತುಂಬ ನಿರ್ಗತಿಕರಿಗೆ ಅನ್ನದ ಅಂದರೆ ಊಟ ಕೊಡೋದು, ವಸ್ತ್ರ ದಾನ ಮಾಡೋದು, ಇವುಗಳನ್ನ ಮಾಡಿ ಮನೆಗೆ ತುಂಬಾ ಒಂದು ಯಶಸ್ಸು ಖಂಡಿತವಾಗಿಯೂ ಕೂಡ ಸಿಗುತ್ತೆ. ನಮ್ಮ ಹಿರಿಯರಿಗೆ ಓಡಂತ ಅವರ ಆತ್ಮಕ್ಕೆ ಶಾಂತಿನೂ ಕೂಡ ದೊರೆಯುತ್ತೆ. ಅಮಾವಾಸ್ಯೆ ದಿನ ಒಂದಿಷ್ಟು ದಾನ ಧರ್ಮ, ವಸ್ತ್ರದಾನ, ಅನ್ನದಾನ ಈ ಥರ ನಾವು ಮಾಡುವಂಥ ರೂಢಿ ಮಾಡಿಕೊಂಡ್ರೆ ನಮ್ಮ ಮನೆಗೆ, ನಮ್ಮ ಒಂದಿಷ್ಟು ತಲೆಮಾರುಗಳಿಗೂ ಕೂಡ ಒಂದು ಒಳ್ಳೆಯ ಫಲಗಳು ಸಿಗುವುದಂತೂ ತುಂಬಾ ಸತ್ಯ. ನಿಮ್ಗೆ ಹೇಳಿದೆ ನೋಡಿ, ಈಗ ಪುಟ್ಟದಾಗಿ ಹೇಳಿದ್ದೀನಿ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ಕೆಲವ್ರಿಗೆ ಅನುಕೂಲ ಆಗಬಹುದು ಅಂತ ನಾನು ಈ ಮಾಹಿತಿನ ನಿಮ್ಮ ಜೊತೆ ಹೇಳಬೇಕು ಅಂತ ಬಂದೆ. ಇದನ್ನು ಅನುಸರಿಸಿ. ಜೊತೆಗೆ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಇಲ್ಲ, ಅದು ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಕೆಲವು ಪದ್ಧತಿಗಳನ್ನ ರೂಢಿ ಮಾಡ್ಕೊಳ್ಳಿ. ಕೆಲವರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಕೂಡ ಇರ್ತಾರಲ್ವಾ, ಅವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಈ ಮಾಹಿತಿನ ತಂದೆ. ಲಕ್ಷ್ಮಿನ, ಮಹಾಲಕ್ಷ್ಮಿನ ನಾಳೆ ಅಮಾವಾಸ್ಯೆ ದಿನ ಆರಾಧಿಸಿ ಅಮ್ಮನಿಗೆ ಪ್ರಿಯವಾದದ್ದನ್ನು ನೈವೇದ್ಯ ಮಾಡಿ ಅಂತ ಅಂದರೆ, ಅಮ್ಮನಿಗೆ ಪ್ರಿಯವಾದದ್ದು ಅಂದರೆ ಹಾಲು ಪಾಯಸ ತುಂಬ ಪ್ರಿಯ, ಕೋಸಂಬರಿ, ಪಾನಕ, ಕೋಸಂಬರಿ ಅಂತೂ ತುಂಬಾ ಪ್ರಿಯ. ಇಂಥದ್ದನ್ನು ಮಾಡಿ ನೀವು ಮನೆಯಲ್ಲಿ ನೈವೇದ್ಯ ಇಟ್ಟು ಮಹಾಲಕ್ಷ್ಮಿನ ಆರಾಧಿಸಿದ್ರೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಗಳಿಗೆ ಸಿಗು. ಸ್ನೇಹಿತರೆ, ಇಷ್ಟು ಮಾಹಿತಿಗಳಲ್ಲಿ ನಾನು ಏನಾದರೂ ಮರ್ತಿದ್ರೆ ಖಂಡಿತವಾಗಲೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅದರಲ್ಲೂ ಕೂಡ ನಾನು ನಿಮಗೆ ಕ್ಲಾರಿಫೈ ಕೊಡ್ತೀನಿ. ಜೊತೆಗೆ ನಾಳೆ ನನ್ನ ನೆಚ್ಚಿನ ಆರಾಧ್ಯ ದೈವ ಗುರು ರಾಘವೇಂದ್ರ ಗುರುಗಳ ದಿನವಾಗಿರೋದ್ರಿಂದ ನಾಳೆ ನಾನು ಲೈವ್ ಬರ್ತೀನಿ, ಅಂದರೆ ಸಂಜೆ
ಮೂರರಿಂದ ನಾಲ್ಕು ನಿಮಗೆ ಕಮ್ಯುನಿಟಿಲಿ ನಿಮಗೆ ನಾನು ಪೋಸ್ಟ್ ಹಾಕ್ತೀನಿ, ಟೈಮಿಂಗ್ಸ್ನು ಕೂಡ ಹಾಕ್ತೀನಿ. ಹೆಚ್ಚು ಹೆಚ್ಚು ಜನ ಜಾಯ್ನ್ ಆಗಿ ಈ ವಿಡಿಯೋ ಬುಧವಾರ ನೈಟೆ ನಾನು ಅಪ್ಲೋಡ್ ಮಾಡ್ತೀನಿ. ನಾಳೆ ಅಮಾವಾಸ್ಯೆ ಇರೋದರಿಂದ ಕೆಲವು ವಿಷಯಗಳನ್ನ ನೀವು ಪಾಲನೆ ಮಾಡ್ತೀರಾ ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಾಳೆ ವಿಡಿಯೋ ಬೆಳಗಿನ ಸಮಯದಲ್ಲಿ ಬರ್ತಿಲ್ಲ, ಸಾಯಂಕಾಲ ಲೈವ್ ಬರುವ ಒಂದು ಯೋಜನೆ ಇರೋದರಿಂದ ನೀವೆಲ್ಲರೂ ಕೂಡ ಜಾಯ್ನ್ ಆಗ್ತೀರಾ, ಹೆಚ್ಚು ಹೆಚ್ಚು ಜನ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನಾಳಿನ ಒಂದು ನೇರ ಪ್ರಸಾರದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ.